ವೀಕ್ಷಕರೆ ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಎಂಟಿಬಿ ನಾಗರಾಜಣ್ಣನವರ ಸೂಚನೆ ಮೇರೆಗೆ ಇವತ್ತು ದಿನಸಿ ತರಕಾರಿ ಹಣ್ಣು ಹಂಪಲುಗಳು ಸ್ಯಾನಿಟೈಸರ್ ಮಾಸ್ಕ್ ಎಲ್ಲ ವಿತರಣೆ ಮಾಡಿದ್ವಿ। ಎಂಟಿಬಿ ನಾಗರಾಜಣ್ಣನವರು ಅದು ತರಕಾರಿನ ಡೈರೆಕ್ಟ್ ರೈತರ ಹತ್ರನೇ ಪರ್ಚೇಸ್ ಮಾಡಕ್ಕೆ ಹೇಳಿದ್ರು। ರೈತರ ಹತ್ರನೇ ಪರ್ಚೇಸ್ ಮಾಡಿ ರೈತರಿಗೂ ಅನುಕೂಲ ಆಗಂಗ ಮಾಡಿದ್ದಾರೆ। ಎಂಟಿಬಿ ನಾಗರಾಜ್ ಅವರು ಇಲ್ಲಿಂದ ನಮಗೆ 400 ಕಿಟ್ ಕೊಟ್ಟಿದ್ರು। ಅದರ ಪ್ರಕಾರವಾಗಿ ನಾವು ಎಂಟಿಬಿ ಅವರು ಹೆಂಗ ಹೇಳಿದ್ರು ಹಾಗೆ ಪ್ರತಿ ಮನೆಗೂ ದಿನಸಿ ಇರಬಹುದು, ತರಕಾರಿ ಇರಬಹುದು, ರೇಷನ್ ಇರಬಹುದು, ಪ್ರತಿ ಮನೆಗೂ ತಲುಪಿಸುವಂತ ಕೆಲಸ ಮಾಡಿದಿರಿ। ಎಂಟಿಬಿ ನಾಗರಾಜಣ್ಣನವರು ಸೂಚನೆ ಮೇರೆಗೆ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಲಾಕ್ ಡೌನ್ ಮುಂದುವರೆದಲ್ಲಿ ತಿರ್ಗಾ ನಮ್ಮ ಕೌನ್ಸಿಲರಾದ ಪಿ ಕೃಷ್ಣಪ್ಪನವರು ಇನ್ನು ಏನಾದರೂ ಜನಕ್ಕೆ ಸಹಾಯ ಬೇಕಾದರೆ ಪಿ ಕೃಷ್ಣಪ್ಪನವರನ್ನು ಸಂಪರ್ಕಿಸಬೇಕಾಗಿ ಕೋರುತ್ತೇವೆ। ನಾರಾಯಣ ಮೇಹ ಮಾಜಿ ಅಧ್ಯಕ್ಷರು ನಮ್ಮ ಸದಸ್ಕೋಟೆ ಈ ದಿನ ಅಂದರೆ ಇವತ್ತು 4/2020 ಹೊಸಕೋಟೆ ಕುರುಪೇಟೆ ಎಂಟನೇ ವಾರ್ಡ್ನಲ್ಲಿ ನಾಗರಾಜಣ್ಣ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು ಆದಂಥ ಸನ್ಮಾನಿತ ಎಂಟಿಬಿ ನಾಗರಾಜಣ್ಣನವರ ಮಾರ್ಗದರ್ಶನದಂತೆ ಇವರು ಸೂಚಿಸಿದಂತೆ ಹೊಸಕೋಟೆ ಕುರುಪೇಟೆ ಎಂಟನೇ ವಾರ್ಡ್ನಲ್ಲಿ ಪಿ ಕೃಷ್ಣಪ್ಪ ನಗರಸಭಾ ಸದಸ್ಯರು ಹಾಗೂ ಇವರ ಸ್ನೇಹಿತರ ಜೊತೆಗೂಡಿ ಕುರುಪೇಟೆಯಲ್ಲಿ ಸುಮಾರು 600 ದಿನಸಿ ಕಿಟ್ಗಳನ್ನು ಹಾಗೂ ಬ್ರೆಡ್ಡು ಹಣ್ಣು ತರಕಾರಿ ಸಕ್ಕರೆ ಉಪ್ಪು ಬೇಳೆ ಅಂತ ಒಟ್ಟು 500 ಕಿಟ್ಗಳನ್ನು ಹಸಿದವರಿಗೆ ಅಂದರೆ ಕಡು ಬಡವರಿಗೆ ನಿರ್ಗತಿಕರಾದವರಿಗೆ ಎಂಟಿಬಿ ನಾಗರಾಜಣ್ಣನವರ ಮಾರ್ಗಸೂಚಿಯಂತೆ ಇವತ್ತು ಈ ದಿನ ನಾಗರಾಜಣ್ಣನವರ ಮುಖಾಂತರ ಸುಮಾರು 500 ಜನರಿಗೆ ಹಂಚಿಕೆ ಮಾಡಲಾಯಿತು। ಹಾಗೂ ನಾಗರಾಜಣ್ಣನವರು ಹೊಸಪೇಟೆ ತಾಲೂಕಿನಾದಂಥ ಕನಕಭವನದಲ್ಲಿ 6 ಕಿಟ್ಗಳನ್ನು ತಯಾರು ಮಾಡಿ ಸುಮಾರು ಈಗಾಗಲೇ 1000 ಜನಕ್ಕೆ ಸುಮಾರು 15,000 19,000 ಜನಕ್ಕೆ ಕಿಟ್ಗಳನ್ನು ಈಗಾಗಲೇ ವಿತರಿಸ್ತಾರೆ। ಇನ್ನೂ ಹೊಸಕೋಟೆ ನಗರದ ಕನಕಭವನದಲ್ಲಿ ಪ್ರತಿದಿನ 2,000-3,000 ಕಿಟ್ಗಳು ರೆಡಿ ಆಗ್ತವೆ। ಬೆಳಗ್ಗೆ ಹಾಗೆ ಪ್ರತಿಯೊಂದು ಹಳ್ಳಿಗಳು ಪಂಚಾಯತ್ಗಳಿಗೂ ರವಾನೆ ಆಗ್ತಾಯಿದೆ। ಹಾಗೆ ಈ ದಿನ ಕುರುಪೇಟೆಯಲ್ಲಿ ಸಹ ಹಂಚಿಕೆ ಆಯಿತು। ನಾಳೆ ಹೊಸಕೋಟೆ ಟೌನ್ನ ಎಮ್ಮಿ ವಾರ್ಡ್ 24 ವಾರ್ಡ್ ಮತ್ತು 25ನೇ ವಾರ್ಡ್ನಲ್ಲಿ ಸಹ ಹಂಚಿಕೆ ಮಾಡಲಾಗುತ್ತೆ। ಈ ಹಸಿದವರಿಗೆ ಅಂದರೆ ಯಾರು ಊಟದ ಹಸಿವಿನಿಂದ ಬಳಲ್ಕೊಡ್ದು ಅಂತ ಹೇಳ್ಬಿಟ್ಟು ನಮ್ಮ ಎಂಟಿಬಿ ನಾಗರಾಜಣ್ಣ ಶಾಸಕರಾದ ಎಂಟಿಬಿ ಮಾಜಿ ಶಾಸಕರಾದಂಥ ಎಂಟಿಬಿ ನಾಗರಾಜಣ್ಣವರು ಹಗಲಿರುಳು ಶ್ರಮಿಸಿ ಒಂದು ಕಿಟ್ಗಳನ್ನು ವಿತರಣೆ ಮಾಡ್ತಾರೆ। ನಾಗರಾಜಣ್ಣವರಿಗೆ ದೇವರು ಆಯುಷ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ನೀಡಲೆಂದು ಈ ಮೂಲಕ ನಾನು ಕೇಳ್ಕೊಳ್ತೇನೆ। 19 ಕೋವಿಡ್ ಅಂತೇಳಿ ಈ ಒಂದು ಪ್ರಪಂಚದಾದ್ಯಂತ ಬಹಳ ಪ್ರಭಾವ ಸ್ಪೀಡಾಗಿ ಹಬ್ತಾ ಇದೆ। ಅದೇ ರೀತಿ ನಮ್ಮ ತಾಲೂಕಿನ ಅಷ್ಟೇ ಬೈಲಾರಸಪದಲ್ಲಿ 4 ಪಾಸಿಟಿವ್ ಬಂದು ಆ 4 ಪಾಸಿಟಿವ್ ಬಂದರೂ ಸಹ ಅಂಥ ಪ್ರದೇಶಕ್ಕೆ ನಮ್ಮ ನಾಗರಾಜಣ್ಣವರು ಮಾಜಿ ಸಚಿವರು 70 ವರ್ಷ ಅವರು ಏಜ್ ಆಗಿದ್ರು ಸಹ ಅದನ್ನು ಲೆಕ್ಕಿಸದೆ ಬೈಲಾರಸಪುರ ಗ್ರಾಮಕ್ಕೆ ಹೋಗಿ ಅಲ್ಲಿ ಅವ್ರಿಗೆ ಎಲ್ಲ ಪ್ರತಿ ಕುಟುಂಬಕ್ಕೂ ಪ್ರತಿಯೊಂದು ಇದನ್ನು ಆಹಾರ ಕಿಟ್ಗಳು ಮತ್ತು ತರಕಾರಿ ಕಿಟ್ಗಳನ್ನು ಕೊಟ್ಟು ನೀಡಿ ಅಲ್ಲಿ ಸ್ಯಾನಿಟೈಸರು ಮತ್ತು ಮಾಸ್ಕ್ಗಳನ್ನ ನೀಡಿ ಅವ್ರಿಗೆ ಪ್ರತಿನಿತ್ಯ ಬೈಲಾರಸಪುರಿಗೆ ನಂದಗುಡಿನಾಗ ಊಟದ ವ್ಯವಸ್ಥೆ ಮಾಡಿ ಸೂರ್ಯ ಕನ್ವೆನ್ಷನಲ್ಲಿ ಊಟ ರೆಡಿ ಮಾಡಿ ಬೈಲಾರಸಪುರ ಗ್ರಾಮಕ್ಕೆ ಪ್ರತಿ ದಿವಸನೂ ಕಳಿಸ್ತಾ ಇದ್ದಾರೆ। ಅದೇ ರೀತಿ ಸಹ ನಮ್ಮ ಹೊಸಕೋಟೆ ತಾಲೂಕು ನಗರದಲ್ಲಿ ನಮ್ಮ ಕನಕಭವನದಲ್ಲಿ 14 ದಿವಸಗಳ ಕಾಲ ಅನ್ನದಾಸೋಹನ ಮಾಡಿದ್ರು। ಅದಾದ ನಂತರ ಪ್ರತಿಯೊಂದು ಹಳ್ಳಿಗಳಿಗೂ ಸಹ ಪ್ರತಿಯೊಂದು ಮನೆಗೂ ಕೂಡ ಸಹ ಸೇರ್ಬೇಕಂತೇಳಿ ಆಹಾರ ಕಿಟ್ಗಳು ಸೇರ್ಬೇಕಂತೇಳಿ ಈಗಾಗಲೇ 19,000 ಕಿಟ್ಗಳನ್ನ ಗ್ರಾಮಾಂತರ ಪ್ರದೇಶಕ್ಕೆ ನೀಡಿದ್ದಾರೆ। ಇವತ್ತು ಸಹ ದೊಡ್ಡನಲ್ಲ ಗ್ರಾಮ ಪಂಚಾಯತಿ ದೊಡ್ಡನಲ್ಲ ಮೈಲಾಪುರ ಅಪ್ಸಂದ್ರ ಈ ಒಂದು ಚಿಕ್ಕನಲ್ಲ ಅನೇಕ ಮುನ್ನ ಗ್ರಾಮಗಳಿಗೆಲ್ಲ ಇವತ್ತು ಕಿಟ್ಗಳನ್ನ ವಿತರಣೆ ಮಾಡಿದ್ದಾರೆ। ಈಗ ಅವರು ಮುಂದಿನ ದಿವಸಗಳಲ್ಲೂ ಅಷ್ಟೇ ಇದೇನಾದರೂ ಕಂಟ್ರೋಲ್ ಬಂದಿಲ್ಲ ಅಂದರೆ COVID-19 ನಾವು ಫಸ್ಟ್ ಆಫ್ ಆಲ್ ಎಲ್ಲ ಜನತೆ ತಾಲೂಕು ಜನತೆಯಲ್ಲಿ ನಾವು ಕೋರ್ಕೊಳ್ಳೋದೇನೆಂದರೆ ನಾವು ಸೋಷಿಯಲ್ ಡಿಸ್ಟೆನ್ಸನ್ನು ಕಂಪಲ್ಸರಿ ಮೇಂಟೈನ್ ಮಾಡಲೇಬೇಕಾಗುತ್ತೆ। ಕೆಲವರು ಕಿಡಿಗೇಡಿಗಳು ಇರ್ತಾರೆ, ಆ ಕಿಡಿಗೇಡಿಗಳು ಬೇಕಂತಲೇ ಅಲ್ಲಲ್ಲಲ್ಲಿ ಮಾಡ್ತಾ ಇದ್ದಾರೆ ಗಲಭೆಗಳನ್ನ, ಅದನ್ನು ಆದಷ್ಟು ಬೇಗ ನಮ್ಮ ಪೊಲೀಸ್ ಇಲಾಖೆ ಅದನ್ನು ಗಂಭೀರವಾಗಿ ತಗೊಂಡಿದ್ದಾರೆ। ಈಗಾಗಲೇ ಹೊಸಕೋಟೆ ಶಾಂತಿಯುತವಾಗಿದೆ,
ಚೆನ್ನಾಗಿ ಎಲ್ಲರೂ ಸಹ ಸ್ಪಂದನೆ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ಮತ್ತು ವೈದ್ಯರಿಗೆ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ಈ ಟೈಮಲ್ಲಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂದರೆ ಅವ್ರ ಪ್ರಾಣನ ಲೆಕ್ಕಿಸದೆ ಇವತ್ತು ಎಲ್ಲ ಇಡೀ ಪ್ರಪಂಚದ ದೇಶದಾದ್ಯಂತ ನಮ್ಮ ವೈದ್ಯರು ಮತ್ತು ಪೊಲೀಸ್ ಇಲಾಖೆ ಇನ್ನೂ ಇತರೆ ಇಲಾಖೆಗಳು ಸಹ ಕಾರ್ಯನಿರ್ವಹಿಸ್ತದೆ. ನಾವು ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ ಇದ್ದೇವೆ. ಇನ್ನು ಮುಂದೆ ನಮ್ಮ ನಾಗರಾಜ್ ಅಣ್ಣರು ಇನ್ನೂ ಬಹಳ ಸಾಕಷ್ಟು ಗ್ರಾಮಗಳ ಕಿಟ್ಟಿಗಳನ್ನ ಕನಕ ಭವನದಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಒಂದು ಎರಡು ಮೂರು ದಿವಸದೊಳಗಡೆ ಎಲ್ಲ ಪ್ರತಿಯೊಂದು ಗ್ರಾಮಕ್ಕೂ ಸಹ ಸೇರಿಸಬೇಕಾದಲ್ಲಿ ಆ ಒಂದು ಮುಖಂಡರುಗಳು ಮತ್ತು ಆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಆ ಭಾಗದ ಮುಖಂಡರುಗಳಿಗೆ ಎಲ್ಲರಿಗೂ ಕೂಡ ಅವರು ಕರೆ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಎರಡು ಮೂರು ದಿವಸದಲ್ಲಿ ಎಲ್ಲ ಒಂದು ಗ್ರಾಮಗಳಿಗೂ ಸೇರ್ತದೆ ಬಡ ಕುಟುಂಬಗಳಿಗೆ.